ಹಾಯ್ ಫ್ರೆಂಡ್ಸ್, ನೀವ್ಯಾವತ್ತಾದ್ರೂ ಇದನ್ನ ಗಮನಿಸಿದೀರಾ? ಕೋಟ್ಯಾನು ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಅಂತರಿಕ್ಷದೊಳಕ್ಕೆ ಹೋಗಿ ಪ್ರಯೋಗಗಳನ್ನ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಭೂಮಿಯ ಮೇಲಿರುವಂತಹ ಸಮುದ್ರದೊಳಕ್ಕೆ ಹೋಗಿ ಪ್ರಯೋಗಗಳನ್ನ ಮಾತ್ರ ಮಾಡೋದಿಲ್ಲ. ಯಾಕೆ? ವಿಜ್ಞಾನಿಗಳು ಕೂಡ ಸಮುದ್ರದ ಆಳಕ್ಕಿಳಿದು ಪ್ರಯೋಗಗಳನ್ನ ನಡೆಸೋದು ನಮ್ಮಿಂದ ಆಗಲ್ಲ. ಯಾಕಂದ್ರೆ ಅದಕ್ಕಿಂತ ಡೇಂಜರಸ್ ಮತ್ತೊಂದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಕೂಡ. ಆದರೆ ಯಾಕೆ ನಾವು ಸಮುದ್ರಗಳಲ್ಲಿ ಪ್ರಯೋಗಗಳನ್ನ ಮಾಡ್ತಿಲ್ಲ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೇನೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಅಂತರಿಕ್ಷದಲ್ಲಿ ವಿಜ್ಞಾನಿಗಳು ಪರಿಶೋಧನೆಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾವ್ಯಾವ ಗ್ರಹಗಳ ಮೇಲೆ ನೀರಿದೆಯೋ ಅಂತಹ ಗ್ರಹಗಳ ಬಗ್ಗೆನೇ ಶೋಧನೆಗಳನ್ನು ಮಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ನೀರಿರುವಂತಹ ಯಾವುದೇ ಪ್ರದೇಶದಲ್ಲಿ ಲೈಫ್ ಇರೋದಕ್ಕೆ ತುಂಬಾ ಅವಕಾಶಗಳು ಇರ್ತವೆ. ಆದ್ದರಿಂದ ನಮ್ಮ ಒಟ್ಟು ಸೌರ ಕುಟುಂಬದಲ್ಲಿ ಕೇವಲ ಭೂಮಿ ಮೇಲೆ ಮಾತ್ರ 7 ಮಹಾಸಮುದ್ರಗಳಿವೆ. ಅಷ್ಟೇ ಅಲ್ಲದೆ ನಮ್ಮ ಭೂಮಿ 70% ನಷ್ಟು ನೀರಿನಿಂದ ತುಂಬಿ ಹೋಗಿದೆ ಕೂಡ. ಅದೇ ತರಹ ಅಂತರಿಕ್ಷದಲ್ಲಿರುವಂತಹ ಗ್ರಹಗಳಲ್ಲಿ ಯಾವುದರ ಮೇಲಾದರೂ ಭೂಮಿ ಮೇಲಿರುವಂತೆ ನೀರಿರಬಹುದು ಅಂತ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಬೇರೆ ಗ್ರಹಗಳಲ್ಲಿ ನೀರಿರುವಂತಹ ಪ್ರದೇಶಗಳಿಗಾಗಿ ದಶಕಗಳಿಂದ ಹುಡುಕಾಟಗಳು ನಡೆಯತನೆ ಇದೆ. ಆದರೂ ವಿಜ್ಞಾನಿಗಳು ನಮ್ಮ ಭೂಮಿ ಮೇಲಿರುವಂತಹ ಸಮುದ್ರಗಳ ಮೇಲೆ ಪರಿಶೋಧನೆಗಳನ್ನು ಮಾಡ್ತಾ ಇಲ್ಲ. ಹಾಗಾಗಿನೇ ಭೂಮಿ ಮೇಲಿರುವಂತಹ ಸಮುದ್ರಕ್ಕಿಂತಲೂ ಸೌರವ್ಯೂಹದಲ್ಲಿರುವಂತಹ ಗ್ರಹಗಳ ಬಗ್ಗೆನೇ ವಿಜ್ಞಾನಿಗಳಿಗೆ ನಾಲೆಜ್ ಜಾಸ್ತಿ. ಎಷ್ಟೋ ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಇತರ ಗ್ರಹಗಳ ಮ್ಯಾಪ್ಗಳನ್ನು ಕೂಡ 100% ನಷ್ಟು ಕರೆಕ್ಟ್ ಆಗಿ ತಯಾರಿಸಿದೆ ನಾಸಾ. ಆದರೆ ಭೂಮಿ ಮೇಲೆ 70% ಆವರಿಸಿಕೊಂಡಿರುವಂತಹ ನೀರಿನ ಬಗ್ಗೆ ಮಾತ್ರ ಇಲ್ಲಿವರೆಗೂ ಕೂಡ ಸಂಪೂರ್ಣವಾದಂತಹ ವಿವರ ನಮ್ಮ ಹತ್ರ ಇಲ್ಲ. ಅಂಡ್ ಇಲ್ಲಿವರೆಗೂ ಕೇವಲ 20% ನೀರಿನ ಭಾಗವನ್ನ ಮಾತ್ರ ಪರಿಶೋಧಿಸಲಾಗಿದೆ ಅಂತಾರೆ ವಿಜ್ಞಾನಿಗಳು. ಅಂದ್ರೆ ಇನ್ನು 50% ನೀರಿನ ಭಾಗದಲ್ಲಿ ನಮ್ಮ ಕಣ್ಣುಗಳಿಗೆ ಕಾಣಿಸದಂತದ್ದು ನಮ್ಮ ಸಂಶೋಧನೆಗಳಿಗೆ ನಿಲುಕದಂತಹದ್ದು ಇದ್ದೇ ಇದೆ ಅಂತ ಅದರ ಅರ್ಥ. ನಮಗೆ ತಿಳಿಯದಂತಹ ಎಷ್ಟೋ ಸಾವಿರ ಜೀವ ಜಂತುಗಳ ಜೊತೆಗೆ ಮನುಷ್ಯನ ಪ್ರಾಣವನ್ನ ತೆಗೆಯುವಂತಹ ಎಷ್ಟೋ ಜೀವಜಾತಿಗಳು ಕೂಡ ಸಮುದ್ರದೊಳಗೆ ಇವೆ ಅಂತಾರೆ ವಿಜ್ಞಾನಿಗಳು. ಇನ್ನು ಸಮುದ್ರಗಳ ಸಂಶೋಧನೆಗಳು ಸರಿಯಾಗಿ ನಡೆಯದಿರಲು ಇದು ಒಂದು ಕಾರಣ. ಆದರೂ ಮತ್ತು ಕೆಲವೊಂದಷ್ಟು ಕಾರಣಗಳಿದ್ದಾವೆ ಅಂತಾರೆ ವಿಜ್ಞಾನಿಗಳು. ಹಾಗೇನೇ ಇವತ್ತು ಈ ವಿಡಿಯೋದಲ್ಲಿ ಸಂಶೋಧಕರನ್ನ ಅಷ್ಟೊಂದು ಭಯಪಡಿಸ್ತಾ ಇರುವಂತಹ ಕೆಲವೊಂದು ಕಾರಣಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. 1911 ಇಸ್ವಿಯಲ್ಲಿ ಇಂಗ್ಲೆಂಡ್ಗೆ ಸೇರಿದಂತಹ ಹಾರ್ಲೆಂಡ್ ಅಂಡ್ ವೋಲ್ಫ್ಸ್ ಕಂಪನಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಶಿಪ್ ಅನ್ನ ತಯಾರು ಮಾಡ್ತು. ಅಂಡ್ ಅದರ ಹೆಸರೇ ಟೈಟಾನಿಕ್. ಈ ಶಿಪ್ ಯಾವತ್ತಿಗೂ ಕೂಡ ಸಮುದ್ರದಲ್ಲಿ ಮುಳುಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬಲವಾಗಿ ವಾದಗಳನ್ನು ಮಂಡಿಸಿದ್ರು ಆ ಶಿಪ್ ಅನ್ನು ತಯಾರು ಮಾಡಿದಂತ ಇಂಜಿನಿಯರ್ಗಳು. ಆದ್ರೆ ಏನಾಯ್ತು, ಟೈಟಾನಿಕ್ ತನ್ನ ಮೊದಲ ಪ್ರಯಾಣದಲ್ಲಿ ಘನಘೋರ ಅಪಘಾತಕ್ಕೆ ಈಡಾಗಿ ದಾರುಣವಾಗಿ ಸಮುದ್ರದಲ್ಲಿ ಮುಳುಗೇ ಹೋಯಿತು. ಜೊತೆಗೆ ಅದರೊಳಗೆ ಪ್ರಯಾಣ ಮಾಡಿದಂತಹ 10,000 ಮಂದಿಯನ್ನ ಆಪೋಷಣ ತೆಗೆದುಕೊಳ್ತು. ಅಲ್ಲಿ ಪ್ರಕೃತಿ ಎದುರು ಸಮುದ್ರದೆದುರು ಮನುಷ್ಯ ಹೀನಾಯವಾಗಿ ಸೋತು ಹೋದ. ಎಷ್ಟೋ ಅತ್ಯದ್ಭುತವಾದಂತಹ ಮೇಧಾವಿಗಳು ಸೇರಿ ತಯಾರಿಸಿದಂತಹ ಶಿಪ್ ಕೂಡ ನೀರೊಳಗೆ ಮುಳುಗಿ ಕಣ್ಮರೆಯಾಗಿ ಹೋಯಿತು. ಇನ್ನು ಆಶ್ಚರ್ಯಗೊಳಿಸುವ ವಿಷಯ ಏನು ಅಂದ್ರೆ ಅದು ಕೆಲವೊಂದು ದಶಕಗಳವರೆಗೂ ಮುಳುಗಿ ಹೋದಂತಹ ಸಮುದ್ರದ ಪ್ರದೇಶದಲ್ಲೂ ಕೂಡ ಸಿಕ್ಕಲೇ ಇಲ್ಲ. ಕೊನೆಗೆ ಅದು 1985 ಇಸ್ವಿಯಲ್ಲಿ ನಿರಂತರ ಸಂಶೋಧನೆಗಳ ನಂತರ ಕಂಡುಹಿಡಿಯಲಾಯಿತು. ಅದು ಕೂಡ ಯಾರಿಗೂ ಗೊತ್ತಾಗದಂತಹ ಆಳವಾದಂತಹ ಸಮುದ್ರ ಗರ್ಭದಲ್ಲಿ. ಸೊ ಇದರಿಂದಾಗಿ ಅಂತರಿಕ್ಷ ಪ್ರಯಾಣಕ್ಕಿಂತಲೂ ಸಮುದ್ರದೊಳಗಿನ ಪ್ರಯಾಣ ಅತ್ಯಂತ ಡೇಂಜರಸ್ ಅಂತ ಆ ದುರ್ಘಟನೆಯಿಂದ ಸಾಬೀತಾಯಿತು. ಸೊ ಅದಾದ ನಂತರ ಈ ಶಿಪ್ ಅನ್ನ ಕಂಡುಹಿಡಿಯಲಾದಂತಹ ಪ್ರದೇಶಕ್ಕೆ ಒಂದಷ್ಟು ಜನ ಉತ್ಸಾಹಿಗಳ ತಂಡ ಅದನ್ನು ನೋಡ್ಬೇಕಂತ ಬಂತು. ಸಮುದ್ರದೊಳಗೆ ಮುಳುಗಿ ಹೋದಂತಹ ಟೈಟಾನಿಕ್ ಎಲ್ಲಿದೆಯೋ ಅಲ್ಲಿನ ನೀರಿನ ಒತ್ತಡ 8 times/square inches ಇರುತ್ತೆ. ಅಂಡ್ ಅಲ್ಲಿರುವಂತಹ ನೀರಿನ ಪ್ರೆಷರ್ ಮನುಷ್ಯನ ದೇಹವನ್ನ 1 second ತುಂಡು ತುಂಡಾಗಿ ಕತ್ತರಿಸುವಷ್ಟು ತೀವ್ರವಾಗಿರುತ್ತೆ. ಸೊ ಆನಂತರ 2022 ಜೂನ್ ತಿಂಗಳಲ್ಲಿ ಓಷನ್ ಗೇಟ್ ಕಂಪನಿಗೆ ಸೇರಿದಂತಹ ಸಬ್ಮರ್ಸಿಬಲ್ 5 ಜನ ಆಗರ್ಭ ಶ್ರೀಮಂತರನ್ನ ಕರೆದುಕೊಂಡು ಟೈಟಾನಿಕ್ ಮುಳುಗಿ ಹೋಗಿದ್ದಂತಹ ಪ್ರದೇಶವನ್ನ ಸೇರ್ಕೊಳ್ತು. ಇನ್ನು ಕ್ಯಾಪ್ಸುಲ್ ರೀತಿ ಇರುವಂತಹ ಈ ಸಬ್ಮರೀನ್ ಅನ್ನ ಕೇವಲ ಮುಳುಗಿ ಹೋಗಿರುವಂತಹ ಟೈಟಾನಿಕ್ ಅನ್ನ ನೋಡೋದಕ್ಕೋಸ್ಕರನೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿತ್ತು. ನಂತರ ಟೈಟಾನಿಕ್ ಧ್ವಂಸವಾದಂತಹ ಪ್ಲೇಸ್ ಅನ್ನ ಸೇರ್ಕೊಳ್ಳೋದಕ್ಕೆ 12,000 ಅಡಿ ಆಳದೊಳಕ್ಕೆ ಪ್ರಯಾಣಿಸಿದ ನಂತರ ಅಲ್ಲಿನ ವಾತಾವರಣದಲ್ಲಿ ಏರ್ಪಟ್ಟಿದ್ದಂತಹ ಅತಿಯಾದ ಒತ್ತಡವನ್ನ ತಡೆದುಕೊಳ್ಳಲಾಗದೆ ಆ ಸಬ್ಮರೀನ್ ಸಿಡಿದು ಒಳಗೆ ಚೂರಾಗಿ ಹೋಯಿತು. ಅಂಡ್ ಅದರೊಳಗಿದ್ದಂತಹ 5 ಜನ ಆಗರ್ಭ ಶ್ರೀಮಂತರು ಅಲ್ಲೇ ಜಲಸಮಾಧಿಯಾಗಿ ಹೋದ್ರು. ಅಷ್ಟೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ತಯಾರಿಸಿದಂತಹ ಆ ಸಬ್ಮರೀನ್ ಕೂಡ ಪ್ರಕೃತಿಯ ಶಕ್ತಿಯ ಮುಂದೆ ಸೋತು ಹೋಯಿತು. ಸೊ ಇದು ಮತ್ತೊಂದು ಎಕ್ಸಾಂಪಲ್ ಸಮುದ್ರ ಎಷ್ಟು ಬಲವಾದ್ದು ಮತ್ತು ಈ ಸಮುದ್ರ ಎಷ್ಟು ಡೇಂಜರಸ್ ಅನ್ನೋದಕ್ಕೆ. ಈ ಮಾನವ ಇತಿಹಾಸದಲ್ಲಿ ಸಮುದ್ರದ ಕಾರಣದಿಂದಾಗಿ ಎಷ್ಟು ವಿಪತ್ತುಗಳು ನಡೆದು ಹೋಗಿದ್ದಾವೆ. ಲಕ್ಷಾಂತರ ಪ್ರಾಣಗಳು ನೀರೊಳಗೆ ಬೆರೆತು ಹೋಗಿವೆ. ಅಂತರಿಕ್ಷಕ್ಕಿಂತಲೂ ಈ ಮಹಾಸಮುದ್ರಗಳು ಎಷ್ಟೊಂದು ಡೇಂಜರಸ್ ಅಂತ ತಿಳಿಸುವಂತಹ ಇನ್ನೊಂದಷ್ಟು ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಎಷ್ಟೋ 1,000 kilometers ಆಳವಾಗಿರುವಂತಹ ಸಮುದ್ರದಲ್ಲಿ 1,000 ಅಡಿಗಳಷ್ಟು ಆಳವನ್ನ ಸೇರ್ಕೊಳ್ಳೋದಕ್ಕೆ ಚಾಲೆಂಜರ್ ಡೀಪ್ ಅಂತಾರೆ. ಅಷ್ಟು ಆಳದೊಳಕ್ಕೆ ಕನಿಷ್ಠ ಸೂರ್ಯನ ಕಿರಣವೂ ಕೂಡ ತಲುಪೋದಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ಗಿಂತ ಅತ್ಯಂತ ಕಡಿಮೆ ಉಷ್ಣತೆ ಇರುತ್ತೆ. ಅಂಡ್ ಅಲ್ಲಿರುವಂತಹ ವಿಪರೀತವಾದಂತಹ ಒತ್ತಡದ ಕಾರಣದಿಂದಾಗಿ ಅಷ್ಟೊಂದು ಕಡಿಮೆಯಾದಂತಹ ಉಷ್ಣತೆಯಲ್ಲೂ ಕೂಡ ನೀರು ಗಟ್ಟಿಯಾಗಿ ಗಟ್ಟಿಗಟ್ಟದೆ ದ್ರವ ರೂಪದಲ್ಲೇ ಇರುತ್ತೆ.
ಇನ್ನು ಈಜಿಯಾಗಿ ಅರ್ಥವಾಗುತ್ತಾರೆ ಹೇಳಬೇಕಂದ್ರೆ ನಮ್ಮ ವಾತಾವರಣದಲ್ಲಿರುವಂತ ಒತ್ತಡಕ್ಕೆ ಹೋಲಿಸಿದ್ರೆ ಸಾವಿರ ಪಟ್ಟು ಜಾಸ್ತಿ ಮನುಷ್ಯನ ಶರೀರದ ಮೇಲೆ ಒತ್ತಡವನ್ನು ಹಾಕುತ್ತೆ ಹಾಗಾಗಿನೇ ಮನುಷ್ಯ ಅಲ್ಲಿವರೆಗೂ ತಲುಪೋದೆ ತುಂಬಾ ಕಷ್ಟಕರವಾದಂತ ವಿಷಯ ಹೇಳಬೇಕಂದ್ರೆ ಅದಕ್ಕಾಗಿ ಪ್ರತ್ಯೇಕವಾಗಿ ತಯಾರ ಮಾಡಿದಂತ ಜಲಂತರ್ಗಾಮಿಗಳ ಮೂಲಕನೇ ಅಲ್ಲಿವರೆಗೂ ತಲುಪೋದಕ್ಕೆ ಸಾಧ್ಯವಾಗುತ್ತೆ ಅಂಡ್ ಇಲ್ಲಿವರೆಗೂ ಕೆಲವೊಂದಷ್ಟು ಮಂದಿ ಮಾತ್ರನೇ ಆ ಚಾಲೆಂಜರ್ ಡೀಪ್ ಪಾಯಿಂಟ್ ವರೆಗೂ ಹೋಗಿ ವಾಪಸ್ ಬಂದಿದ್ದಾರೆ ಇನ್ನು ಪೆಸಿಫಿಕ್ ಮಹಾಸಾಗರದಲ್ಲಿ ದಕ್ಷಿಣ ಭಾಗದಲ್ಲಿ ಇರುವಂತ ಮರಿಯಾನಾ ಟ್ರೆಂಚ್ ಅನ್ನುವಂತ ಪ್ರದೇಶಕ್ಕೆ 1960 ರಲ್ಲಿ ಫಸ್ಟ್ ಟೈಮ್ ಚಾಲೆಂಜ್ ಡೀಪ್ ಲೊಕೇಶನ್ ಗೆ ಜಾಕ್ ಪಿಕಾರ್ಡ್ ಮತ್ತು ಡಾನ್ ವಾಲ್ ಸೇರ್ಕೊಂಡಿದ್ರು ಹಾಗೇನೇ ಹಾಲಿವುಡ್ ನ ಪ್ರಸಿದ್ಧ ನಿರ್ಮಾಪಕರಾದಂತ ಜೇಮ್ಸ್ ಕ್ಯಾಮರನ್ ಕೂಡ ಸ್ಪೆಷಲ್ ಆಗಿ ತಯಾರ ಮಾಡಿದಂತ ಸಬ್ಮರೈನ್ ನಲ್ಲಿ ಈ ಚಾಲೆಂಜರ್ ಡೀಪ್ ಪಾಯಿಂಟ್ ವರೆಗೂ ಸೇರ್ಕೊಂಡಿದ್ರು ಬರ್ಮುಡಾ ಟ್ರಯಾಂಗಲ್ ಈ ಪ್ರದೇಶ ಸಮುದ್ರ ಭಾಗಗಳಲ್ಲೇ ಅತ್ಯಂತ ಭಯಂಕರವಾದಂತ ಹಾಗೇನೇ ಮಿಸ್ಟೀರಿಯಸ್ ಪ್ಲೇಸ್ ಅಂತಲೂ ಕರೆಯಲಾಗುತ್ತೆ ನಾರ್ತ್ ಅಟ್ಲಾಂಟಿಕ್ ಸಮುದ್ರದಲ್ಲಿ ಇರುವಂತ ಈ ಪ್ರಾಂತ್ಯ 1.5 ಮಿಲಿಯನ್ ಚದರ ಕಿಲೋಮೀಟರ್ ಗಳ ವಿಸ್ತೀರ್ಣದಲ್ಲಿ ಒಂದು ಟ್ರಯಾಂಗಲ್ ಶೇಪ್ ನಲ್ಲಿ ಇರುತ್ತೆ ಈ ಕಡೆಯಿಂದ ನೀರಿನ ಮೇಲೆ ಸಾಗಿದಂತ ಕೆಲವೊಂದು ಶಿಪ್ ಗಳು ಹಾಗೇನೇ ಈ ಪ್ರದೇಶದ ಮೇಲೆ ಗಾಳಿಯಲ್ಲಿ ಹಾರತಾ ಹೋದಂತ ಕೆಲವೊಂದು ಏರೋಪ್ಲೇನ್ ಗಳು ಇಲ್ಲಿವರೆಗೂ ಕೂಡ ವೆಲ್ಲೋಗ್ಬಿಟ್ಟು ಅನ್ನೋದು ಕೂಡ ಗೊತ್ತೇ ಆಗಿಲ್ಲ ಇವೆಲ್ಲವೂ ಕೂಡ ಯಾವ ದಿಕ್ಕಿನಲ್ಲೋದ್ವು ಏನಾದ್ವು ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ ಹಾಗೇನೇ ಆ ಶಿಪ್ ಗಳಲ್ಲಿ ಅಥವಾ ಏರೋಪ್ಲೇನ್ ಗಳಲ್ಲಿ ಪ್ರಯಾಣಿಸಿದಂತ ಜನರು ಏನಾಗಿ ಹೋದ್ರು ಅನ್ನೋದರ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಲಿಲ್ಲ ಇನ್ನು 19ನೇ ಶತಮಾನದಲ್ಲಿ ವಿಜ್ಞಾನಿಗಳು ಈ ವಿಷಯವಾಗಿ ಹಲವಾರು ಸಂಶೋಧನೆಗಳನ್ನು ನಡೆಸಿದ್ರು ಈ ಟ್ರಯಾಂಗಲ್ ಶೇಪ್ ನಲ್ಲಿರುವಂತ ಪ್ರದೇಶದಲ್ಲಿ ಸಾಗಿದಂತ ಹಡಗುಗಳನ್ನಾಗ್ಲಿ ಅಥವಾ ಗಾಳಿಯಲ್ಲಿ ಹಾರತಾ ಹೋಗುವಂತ ಏರೋಪ್ಲೇನ್ ಗಳನ್ನೇ ಆಗ್ಲಿ ಆ ಸಮುದ್ರ ತನ್ನೊಳಕ್ಕೆ ಸೆಳೆದುಕೊಂಡು ಬಿಡುತ್ತೆ ಅಂತ ಹೇಳ್ತಾರೆ ಇನ್ನು ಹೇಳಬೇಕಂದ್ರೆ ಆ ಟ್ರಯಾಂಗಲ್ ಶೇಪ್ ಅಲ್ಲಿ ಲಿಂಕ್ ಆಗುವಂತ ಆ ಸಮುದ್ರ ಪ್ರದೇಶ ಒಂದು ಬ್ಲಾಕ್ ಹೋಲ್ ತರ ವರ್ತಿಸುತ್ತೆ ಅನ್ನೋದು ವಿಜ್ಞಾನಿಗಳ ಮಾತು ಇನ್ನು 1918ನೇ ಇಸ್ವಿಯಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಒಂದು ದೊಡ್ಡ ಪ್ರಮಾದ ನಡೆದು ಹೋಯಿತು ಅಮೆರಿಕ ನೇವಿಗೆ ಸೇರಿದಂತ ಒಂದು ಕಾರ್ಗೋ ಶಿಪ್ ಹಾಗೂ ಅದರೊಳಗೆ ಇದ್ದಂತ 300 ಜನ ಪ್ರಯಾಣಿಕರೊಂದಿಗೆ ಆ ಶಿಪ್ ಬರ್ಮುಡಾ ಟ್ರಯಾಂಗಲ್ ಪ್ರದೇಶದೊಳಗೆ ಬರುತ್ತಲೇ ಸಡನ್ ಆಗಿ ಸಮುದ್ರದೊಳಗೆ ಮುಳುಗಿ ಹೋಯಿತು ಆನಂತರ ಅದು ಸುಳಿವೇ ಸಿಗದಂತೆ ಕಣ್ಮರೆ ಆಯಿತು ಕೂಡ ಯಾಕಂದ್ರೆ ಎಷ್ಟೋ ವರ್ಷಗಳ ಕಾಲ ಆ ಶಿಪ್ ಬಗ್ಗೆ ಸಂಶೋಧನೆಗಳನ್ನು ಮಾಡಿದ್ರು ಇಲ್ಲಿವರೆಗೂ ಕೂಡ ಅದೆಲ್ಲಿದೆ ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ ಆನಂತರ 1945 ಜುಲೈ 9 ರಂದು ಅಮೆರಿಕಾಗೆ ಸೇರಿದಂತ ಒಂದು ಫೈಟರ್ ಜೆಟ್ ಅಕಸ್ಮಾತ್ ಆಗಿ ಬರ್ಮುಡಾ ಟ್ರಯಾಂಗಲ್ ಪ್ರದೇಶವನ್ನ ಸೇರಿಕೊಳ್ಳತು ಅಷ್ಟೇ ಇಲ್ಲಿವರೆಗೂ ಕೂಡ ಜೆಟ್ ಎಲ್ಲೋಯ್ತು ಏನಾಯ್ತು ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಲೇ ಇಲ್ಲ ಅಂಡ್ ಅದಕ್ಕೋಸ್ಕರ ಅಮೆರಿಕಾದ ಹಲವಾರು ಸಂಸ್ಥೆಗಳು ಹುಡುಕಾಟ ನಡೆಸಿದ್ರು ಕೂಡ ಆ ಜೆಟ್ ಏನಾಗಿ ಹೋಯ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗಲೇ ಇಲ್ಲ ಇನ್ನು ಈ ಟ್ರಯಾಂಗಲ್ ಇರುವಂತ ಪ್ರದೇಶದಲ್ಲಿ ಹಲವಾರು ದುರ್ಘಟನೆಗಳು ಕಂಟಿನ್ಯೂಸ್ ಆಗಿ ನಡೆಯತಲೇ ಇರೋದ್ರಿಂದ ಈ ಮಿಸ್ಟೀರಿಯಸ್ ಆದಂತ ಬರ್ಮುಡಾ ಟ್ರಯಾಂಗಲ್ ಸಮುದ್ರದೊಳಗೇನೆ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಂತ ಫಿಕ್ಸ್ ಆಗಿ ಹೋಗಿದೆ ಅಂಡ್ ಇದಕ್ಕೆಲ್ಲ ಕಾರಣಗಳು ಏನು ಅನ್ನೋದು ಮಾತ್ರ ವಿಜ್ಞಾನಿಗಳ ಹತ್ರ ಇಲ್ಲ ಡೇಂಜರಸ್ ಕ್ರಿಯೇಚರ್ಸ್ ಇನ್ ಸೀ ಸಮುದ್ರದೊಳಗೆ ಇರುವಂತ ಅತ್ಯಂತ ಪ್ರಮಾದಕರವಾದಂತ ಜೀವಿಗಳು ಅಂತರಿಕ್ಷದಲ್ಲಿ ಇರೋದಿಲ್ಲ ಅಂತ ಇದ್ದಾರೆ ಸೈಂಟಿಸ್ಟ್ಗಳು ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಮನುಷ್ಯನನ್ನ ಕೊಂದು ಹಾಕಿ ಬಿಡಬಹುದಾದಂತ ಡೇಂಜರಸ್ ಆದಂತ ಜೀವಿ ಸಮುದ್ರದೊಳಗಿದೆ ಅದೇ ಬಾಕ್ಸ್ ಜೆಲ್ಲಿ ಫಿಶ್ ಇಂಡಿಯನ್ ಪೆಸಿಫಿಕ್ ಮತ್ತು ನಾರ್ದರ್ನ್ ಆಸ್ಟ್ರೇಲಿಯಾ ಸಮುದ್ರದಲ್ಲಿ ಕಾಣಿಸುವಂತ ಈ ಫಿಶ್ ಅತ್ಯಂತ ವಿಷಪೂರಿತವಾದಂತ ಜೆಲ್ಲಿ ಫಿಶ್ ಅಂತಲೇ ತುಂಬಾ ಫೇಮಸ್ ಆಗಿದೆ ಹಾಗೇನೇ ಇದು ಅತ್ಯಂತ ಪವರ್ಫುಲ್ ಆದಂತ ವಿಷವನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಇದರೊಳಗಿಂದ ಒಂದು ಸಾರಿ ಬಿಡುಗಡೆಯಾಗುವಂತ ವಿಷದಿಂದ ಡೈರೆಕ್ಟ್ ಆಗಿ 30 ಜನರ ಪ್ರಾಣ ಒಂದೇ ಸಾರಿ ಹೊರಟೋಗುತ್ತೆ ಒಂದು ವೇಳೆ ಈ ಫಿಶ್ ಒಂದು ಸಾರಿ ಏನಾದರೂ ಮನುಷ್ಯನ ದೇಹಕ್ಕೆ ಟಚ್ ಆದರೂ ಕೂಡ ಆತ ಬದುಕುವಂತ ಚಾನ್ಸ್ ಆಲ್ಮೋಸ್ಟ್ ಜೀರೋ ಇನ್ನು ಕೆಲವೊಂದಷ್ಟು ವಿಚಿತ್ರವಾದಂತ ಬ್ಯಾಕ್ಟೀರಿಯಾಗಳು ಸಮುದ್ರದ ಆಳದಲ್ಲಿ ಇರ್ತವೆ ಅಂಡ್ ಅವು ಮನುಷ್ಯನ ಮಾಂಸವನ್ನೇ ತಿಂತಾ ಹೋಗ್ತವೆ ಒಂದು ವೇಳೆ ಏನಾದರೂ ಸಮುದ್ರದೊಳಗೆ ಮನುಷ್ಯನ ಏನಾದರೂ ಆ ಬ್ಯಾಕ್ಟೀರಿಯಾಗೆ ಸಿಕ್ಕೊಂಡ್ರೆ ಅವನ ಕತೆ ಮುಗಿದಂತೇನೆ ಇನ್ನು ಈ ಜೀವಿಗಳನ್ನ ಇಲ್ಲಿವರೆಗೂ ಯಾರು ಕೂಡ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಮಾಡಲಿಲ್ಲ ಕೇವಲ ಕತೆಗಳಾಗಿ ಮಾತ್ರ ಹೇಳ್ಕೊಳ್ತಾ ಇದ್ದಾರೆ ಆದರೆ ಕೆಲವೊಂದಷ್ಟು ಜನ ಮಾತ್ರ ನಾವು ಅವುಗಳನ್ನ ಕಣ್ಣಾರೆ ನೋಡಿದೀವಿ ಅಂತ ಹೇಳ್ತಾ ಇದ್ದಾರೆ ಇವೇ ಅಲ್ಲದೆ ಸಮುದ್ರದ ಆಳದಲ್ಲಿ ಅಂದ್ರೆ 70 ಕಿಲೋಮೀಟರ್ ಗಳಷ್ಟು ಆಳದಲ್ಲಿ ಬೃಹತ್ ಆದಂತ ಆಕ್ಟೋಪಸ್ ಗಳಿದ್ದಾವೆ ಅಂತಲೂ ತುಂಬಾ ಜನ ಅವುಗಳನ್ನ ನಾವು ನೋಡಿದೀವಿ ಅಂತಲೂ ಹೇಳ್ತಾ ಇರ್ತಾರೆ ಹಾಗೇನೇ ಈ ತರದ ಬೃಹತ್ ಆದಂತ ಆಕ್ಟೋಪಸ್ ಗಳ ಬಗ್ಗೆ ಸ್ಟೋರಿಗಳಲ್ಲಿ ನೋಡೇ ಇರ್ತೀವಿ ಸಿನಿಮಾಗಳಲ್ಲೂ ಕೂಡ ಆ ತರದ ಕ್ರಿಯೇಚರ್ ಗಳು ಬಂದೇ ಇರ್ತವೆ ಆದ್ರೆ ಇಲ್ಲಿವರೆಗೂ ಕೂಡ ಸೈಂಟಿಸ್ಟ್ ಗಳು ಆ ಬಗ್ಗೆ ಸರಿಯಾಗಿ ನಿರ್ಧಾರಗಳನ್ನ ತಗೊಂಡಿಲ್ಲ ಹಾಗೇನೇ ಸಮುದ್ರದೊಳಗಿರುವಂತ ಮತ್ತೊಂದು ಡೇಂಜರಸ್ ಆದಂತ ಜೀವಿ ಹೆಸರು ಮೆಗಲೋಡನ್ ಇದು ನೋಡೋದಕ್ಕೆ ಸೇಮ್ ಟು ಸೇಮ್ ಶಾರ್ಕ್ ತರನೇ ಇರುತ್ತೆ ಅಂಡ್ ಅದರ ಒಂದೊಂದು ಹಲ್ಲು ಕೂಡ 10-15 ಸೆಂಟಿಮೀಟರ್ ಗಳಷ್ಟು ದೊಡ್ಡದಾಗಿರುತ್ತೆ ಹೇಳ್ಬೇಕಂದ್ರೆ ಈ ಜಾತಿ ಮಿಲಿಯನ್ ವರ್ಷಗಳ ಹಿಂದೇನೆ ನಾಶವಾಗಿ ಹೋಗಿದೆ ಆದ್ರೆ ಕೆಲವೊಂದಷ್ಟು ಜನರು ಮಾತ್ರ ಇವತ್ತಿಗೂ ಕೂಡ ಅದು ಬದುಕೇ ಇದೆ ಅಂತ ವಾದಿಸ್ತಾರೆ ಇನ್ನು ಸಮುದ್ರದಲ್ಲಿ ಕಾಣಿಸುವಂತಹ ಗುಡುಗು ಸಿಡಿಲುಗಳು ಹಾಗೂ ಚಂಡಮಾರುತಗಳು ಎದ್ದಾಗ ಸಂಭವಿಸುವಂತಹ ಗುಡುಗು ಸಿಡಿಲಿನ ಅರ್ಭಟ ಎಷ್ಟೊಂದು ಪ್ರಮಾದಕರ ಅನ್ನೋದು ನಮಗೂ ಕೂಡ ಗೊತ್ತು ಆದ್ರೆ ಇದೇ ಸಿಡಿಲುಗಳೇನಾದ್ರೂ ಸಮುದ್ರದೊಳಗೆ ಬೀಳ್ತಾ ಹೋದ್ರೆ ಅದರಿಂದ ಉತ್ಪತ್ತಿಯಾಗುವಂತ ಶಕ್ತಿ ಅಗಾಧವಾದದ್ದು ಸಮುದ್ರದೊಳಗೆ ಕ್ರಿಯೇಟ್ ಆಗುವಂತ ವಿದ್ಯುತ್ ತರಂಗಗಳು ಶಿಪ್ನೊಳಗಿರುವಂತ ವಿದ್ಯುತ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಹಾಳಾಗುವಂತೆ ಮಾಡ್ತವೆ ಸೊ ಇದರಿಂದಾಗಿ ಡೇಂಜರ್ ಸಿಚುಯೇಷನ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ಬಿರುಗಾಳಿ ಚಂಡಮಾರುತಗಳಿಂದ ತುಂಬಾ ಶಿಪ್ಗಳು ಸಮುದ್ರದಲ್ಲಿ ಮುಳುಗಿ ಹೋಗಿರುವಂತ ಉದಾಹರಣೆಗಳನ್ನ ತುಂಬಾ ಸರಿ ನಾವು ನೋಡೇ ಇದ್ದೀವಿ
ಇಷ್ಟೊಂದು ಪ್ರಮಾದಕರವಾದಂತ ಪರಿಸ್ಥಿತಿಗಳು ಸಮುದ್ರದೊಳಗೆ ಇರುವ ಕಾರಣದಿಂದಾನೇ ಅಂತರಿಕ್ಷಕ್ಕಿಂತಲೂ ಈ ಸಮುದ್ರನೇ ಡೇಂಜರ್ ಅಂತ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಲೈಕ್ ಮಾಡಿ ಕಮೆಂಟ್ಗಳನ್ನು ಮಾಡುವ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.